ಹಲೋ ಇವರು ವೆಲ್ಕಮ್ ಬ್ಯಾಕ್ ಟು ಅನಡು ಸೊ ಇವಾಗ ನಾವೆಲ್ಲರೂ ಕೋರ್ಟ್ದು ಫೈನಲ್ ಡೆಸಿಷನ್ ಬಗ್ಗೆ ವೇಟ್ ಮಾಡ್ತಿದ್ವಿ ಏನಾಗುತ್ತೆ ಏನು ಹಂಗೆ ಅಂತ ಸೊ ಇದಕ್ಕಿಂತ ಮುಂಚೆ ನಮಗೆ ಹೇಳಿದರು ಸೆಪ್ಟೆಂಬರ್ ಫಸ್ಟ್ಗೆ ಫೈನಲ್ ಡೆಸಿಷನ್ ಕೊಡ್ತೀವಿ ಹಂಗೆ ಅಂತ ಬಟ್ ಸೆಪ್ಟೆಂಬರ್ ಫಸ್ಟ್ಗೆ ನಾವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ ಸೊ ನಾವು ವೇಟ್ ಮಾಡ್ತಿದ್ವಿ ಕೋರ್ಟ್ದು ಫೈನಲ್ ಡೆಸಿಷನ್ಗೋಸ್ಕರ ಬಟ್ ಆ ಒಂದು ಡೆಸಿಷನ್ ಸೆಪ್ಟೆಂಬರ್ ಫಸ್ಟ್ಗೆ ಬಂದಿರಲಿಲ್ಲ ಸೊ ನಮಗೆ ಈ ಥರ ಕಾಣ್ತಿತ್ತು ಸೊ ಏನು ಜಡ್ಜ್ಮೆಂಟ್ ರಿಸರ್ವ್ ಅಂತ ಕಾಣ್ತಿತ್ತು ಬಟ್ ಇವಾಗ ಇದರಲ್ಲಿ ಇದೇ ಹೈಕೋರ್ಟ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ಇನ್ನೊಂದು ಅಪ್ಡೇಟ್ನ ಕೊಡಾಗಿದೆ ಅದು ಏನಂತ ಹೇಳಿದ್ರೆ ನಮ್ಮದು ಇವು ಒಂದು ಕೆ ಸಿ ಟಿ ರಿಪೋರ್ಟರ್ಸ್ದು ಕೇಸ್ ಇತ್ತಲ್ಲ ಸೊ ಅದ್ರದ್ದು ನೆಕ್ಸ್ಟ್ ಇಯರಿಂಗ್ ಸೆಪ್ಟಂಬರ್ ಥರ್ಡ್ಗೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಅಂದರೆ ಸೆಪ್ಟೆಂಬರ್ ಥರ್ಡ್ಗೆ ನಮ್ಮದು ಕೋರ್ಟ್ದು ಫೈನಲ್ ಡಿಸಿಷನ್ ಅಂತ ನಾವು ಅನ್ಕೋಬೋದು ಸೊ ಇಲ್ಲಿ ಡೇಟ್ ಅಷ್ಟೇ ಕೊಟ್ಟಿದ್ದಾರೆ ಬಟ್ ನನಗೆ ನಾನು ನೋಡಿದ ಪ್ರಕಾರ ಟೈಮಿಂಗ್ ಏನೂ ಕೊಟ್ಟಿಲ್ಲ ಬಟ್ ನನಗನ್ಸೋ ಪ್ರಕಾರ ನಾನು ಬೇರೆ ಕಡೆ ಸರ್ಚ್ ಮಾಡಿದಾಗ ನನಗೆ ಟೂ ತರ್ಟಿ ಪಿ ಎಮ್ಗೆ ಈ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಗ್ಬೋದು ಮೇ ಬಿ ಮೂರು ಅಥವಾ ನಾಲ್ಕು ಗಂಟೆಗೆ ನಮಗೆ ಈ ಒಂದು ಫೈನಲ್ ಡಿಸಿಷನ್ ಬರ್ಬೋದು ಅಂತ ಅಂದ್ಕೊಳ್ಳೋಣ ಸೊ ಹಾಗಾಗಿ ಇವಾಗ ನಾವು ಇದೇ ಈ ಒಂದು ಟೈಮ್ವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ ಇವತ್ತು ಸೊ ಫೈನಲ್ ಡಿಸಿಷನ್ ಬಂದಮೇಲೆ ನಾವು ಕೂಡ ಆದಷ್ಟು ಬೇಗನೆ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ ಏನು ಡಿಸಿಷನ್ ಬಂತು ಅಂತ ಅದಕ್ಕೋಸ್ಕರ ನೀವು ಚಾನಲ್ಗೆ ಸರ್ಚ್ ಮಾಡಿಕೊಂಡು ಬಿಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇಟ್ಕೊಂಡಿರಿ ಸೊ ಏನಾದರೂ ಹೊಸ ಅಪ್ಡೇಟ್ ಬಂದಾಗ ನಾವು ನಿಮಗೆ ಆದಷ್ಟು ಬೇಗನೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ ಸೊ ಫೈನಲಿ ಇವತ್ತೊಂದು ಫೈನಲ್ ಡಿಸಿಷನ್ ಬರಲಿ ಅಂತ ಅಂದ್ಕೊಳ್ಳೋಣ ಮತ್ತು ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪೋರ್ಟರ್ಸ್ ಆಗಿರ್ಬೋದು ಮತ್ತು ಫ್ರೆಶರ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಆಗಿ ಜಡ್ಜ್ಮೆಂಟ್ ಬರಲಿ ಮತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ನೋವಾಗೋದು ಬೇಡ ಅಂತ ನಾವು ಅನ್ಕೊಳ್ಳೋಣ ಸೊ ಏನೇ ಡಿಸಿಷನ್ ಬಂದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾಗಿ ಇರುವಂಥ ಡೆಸಿಷನ್ ಬರಲಿ ಅಂತ ನಾವೆಲ್ಲ ಭಾವಿಸೋಣ ಸೊ ದಟ್ಸ್ ಇಸ್ ಫಾರ್ ಸಿ ಸೀನ್ಸ್ಟು ಟೇಕ್ ಕೇರ್